ಮೊದಲನೇದಾಗಿ ಎಲ್ಲರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬಂದಿರುವಂತಹ ಮಾಧ್ಯಮ ಮಿತ್ರರು ಥ್ಯಾಂಕ್ ಯು. ಇಷ್ಟೊಂದು ಪೇಷನ್ಸ್ ಆಗಿ ಕೂತ್ಕೊಂಡು ನಾವೇನ್ ಮಾತಾಡ್ತಿದ್ವಿ ಒಬ್ರಾದ್ಮೇಲೆ ಒಬ್ರು, ಅದೇ ಒಂದು ಅದಕ್ಕೆ ತುಂಬಾನೇ ಸಂಯಮ ಬೇಕು. ಹಾಗಾಗಿ ಧನ್ಯವಾದಗಳನ್ನ ತಿಳಿಸ್ತೇನೆ. ಸೊ ನೈನಮ್ಮ ಥ್ಯಾಂಕ್ ಯು ಫಾರ್ ಕಾಲಿಂಗ್. ಬಹಳ ಸಂತೋಷ ಆಗ್ತಿದೆ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗಿರೋದು. ದತ್ತಣ್ಣ ಸರ್, ನಿಮ್ಮ ಜೊತೆ ನನ್ನ ಮೊದಲನೇ ಸಿನಿಮಾ ಮೈ ಹೀರೋ ಅಂತ, ನಾನು ನೀವು ಮಧ್ಯಪ್ರದೇಶಕ್ಕೆ ಒಟ್ಟಿಗೆ ಪ್ರಯಾಣ ಮಾಡಿದೀವಿ, ಹಾಗಾಗಿ ನಿಮ್ ಜೊತೆ ಹಂಚ್ಕೊಂಡಂತಹ ಕೆಲವು ಆಫ್ ಸ್ಕ್ರೀನ್ ವಿಷಯಗಳನ್ನ ಯಾವಾಗ್ಲೂ ಮನಸ್ಸಲ್ಲಿ ಇಟ್ಕೊಂಡು ಚಿತ್ರವನ್ನ ಮಾಡ್ತೀನಿ. ಈ ಒಂದು ಚಲನಚಿತ್ರದಲ್ಲಿ ನೀವಿದ್ದೀರಾ ಅನ್ನೋದೆ ಒಂದು ರೀತಿಯಾದ ಹೆಮ್ಮೆ ಇಡೀ ತಂಡಕ್ಕೆ ಅಂತ ಭಾವಿಸ್ತೀನಿ. ಇನ್ನೊಂದು ಪ್ರೀತಿ ಬಗ್ಗೆ ಕೇಳಿದ್ರಿ. ಹೌದು, ಈಗ ಬನಿ ತಬ್ಬಿದ ಎಳೆಯಲ್ಲಿ ಒಂದು ಪ್ರೀತಿ ತೋರಿಸಿದೀವಿ. ಪ್ರೀತಿ ಅನ್ನೋದು ನನ್ನ ಪ್ರಕಾರ ಒಂದು ದೀವಿಗೆ ಇದ್ದ ಹಾಗೆ, ಒಂದು ಹಣತೆಯಿಂದ ಹಣತೆಗೆ ಹೇಗೆ ನಾವು ಆ ಕಿಡಿಯನ್ನ ಸೂಕ್ಷ್ಮವಾಗಿ ಅಂಟಿಸ್ಕೊಂಡು ಹೋಗ್ಬೇಕು, ಹಚ್ಚುತ್ತಾ ಬರಬೇಕು, ಅದೇ ರೀತಿ ಪ್ರೀತಿ ಅನ್ನೋದು. ಇತ್ತ ಜಾಸ್ತಿ ಆಗೋ ಹಾಗೂ ಇಲ್ಲ, ಹಾಗಂತ ಆರೋ ಹಾಗೂ ಇಲ್ಲ. ಇನ್ನೊಬ್ರು ಮನಸ್ಸನ್ನ ಬೆಳಗೋ ಹಾಗಿರ್ಬೇಕು, ನಮ್ಮ ಮನಸ್ಸನ್ನು ಸೂಕ್ಷ್ಮವಾಗಿ ಬೆಳೆಸ್ಕೊಂಡು ಇಡೀ ಬದುಕಿನಲ್ಲಿ ಅದು ಆರದೇ ಇದ್ದ ಹಾಗೆ ನೋಡ್ಕೊಂಡು ಹೋಗೋದೇ ಪ್ರೀತಿ. ಪ್ರೀತಿ ಅನ್ನೋ ಪ್ರೀತಿ ಅನ್ನೋದು ಗ್ರೀಕ್ ಫಿಲಾಸಫಿಲಿ ನಾಲ್ಕು ಬಗೆಯ ಪ್ರೀತಿ ಅಂತ ಹೇಳ್ತಾರೆ. ಒಂದು ಏನಂತಂದ್ರೆ ದೇವರ ಮೇಲಿರೋ ಅಂತ ಪ್ರೀತಿ. ಬಹುಶಃ ನಾವೆಲ್ಲ ಇವತ್ತು ಯಾಕೆ ಸೇರಿದೀವಿ ಅಂತ ಹೇಳಿದ್ರೆ, ನಮ್ಮೆಲ್ಲರಿಗೂ ಸಿನಿಮಾ ಮೇಲಿರೋ ಅಂತ ಪ್ರೀತಿ, ಸಿನಿಮಾ ಆಗ್ಲಿ ನಟನೆ ಆಗ್ಲಿ ಇದನ್ನೇ ನಾವು ದೇವರು ಅಂತ ಅನ್ಕೊಂಡು ಭಾವಿಸ್ತೀವಿ, ಪ್ರೇಕ್ಷಕರನ್ನ ದೇವರು ಅನ್ಕೊಂಡು ಭಾವಿಸ್ತೀವಿ. ಹಾಗಾಗಿ ಇಲ್ಲಿ ಆ ಒಂದು ಆಸ್ಪೆಕ್ಟ್ ನ ನಾವು ನೋಡಬಹುದು. ಇನ್ನೊಂದು ಏನಂತ ಹೇಳಿದ್ರೆ ತಾಯಿಗೆ ಮಗನ ಮೇಲೆ ಅಥವಾ ತಂದೆಗೆ ಮಕ್ಕಳ ಮೇಲೆ ಇರುವಂತಹ ಪ್ರೀತಿ, ಇವ್ರು ಹೇಳಿದಾಗೆ ಅನ್ಕಂಡೀಷನಲ್ ಲವ್ ಅಂತ ಏನ್ ಹೇಳ್ತಾರೆ, ಆ ಪ್ರೀತಿಯನ್ನು ಸಹ ನಾವು ಮರ್ಫಿ ಟ್ರೇಲರ್ ನಲ್ಲಿ ನೋಡ್ತೀವಿ. ಇನ್ನೊಂದು ಪ್ರೀತಿ ಏನಂತ ಹೇಳಿದ್ರೆ ಇಳಾ ಹಾಗೂ ರೋಶಿನಿ ಅವರ ಜೊತೆ ಪ್ರಭು ಅವರು ಹಂಚ್ಕೊಳ್ತಿರುವಂತಹ ಪ್ರೀತಿ. ಅದು ಎಲ್ಲರ ಜೊತೆ ಆಗುವಂತಹ ಪ್ರೀತಿ ಅಲ್ಲ, ಎಲ್ಲರನ್ನೂ ಪ್ರೀತಿಸ್ತೀವಿ, ಆದ್ರೆ ಇದ್ರ ಮೇಲೆ ಇರೋಂತಹ ಒಂದು ವ್ಯಾಮೋಹ, ಅದರ ಮೇಲೆ ಇರೋ ಒಂದು ಅಟ್ಯಾಚ್ಮೆಂಟ್ ಬೇರೆ ಅಂತಾರೆ. ಆ ಪ್ರೀತಿಯನ್ನ ಕೂಡ ನಾವು ನೋಡಿದ್ವಿ. ಇನ್ನೊಂದು ಪ್ರೀತಿ ಏನಂತ ಹೇಳಿದ್ರೆ ಸ್ನೇಹಿತರ ಜೊತೆ ಹಾಗೂ ಅಕ್ಕ ತಂಗಿ ಸಂಬಂಧಿಕರ ಮೇಲೆ, ಅಂದ್ರೆ ಒಂದು ರೀತಿಯಾಗಿ ಡಿಪೆಂಡೆನ್ಸಿ ಅನ್ನೋಂತಹ ಪ್ರೀತಿ. ಅವರು ಇರ್ಬೇಕು, ಅವ್ರು ಇದ್ರೆ ನನ್ಗೆ ಶಕ್ತಿ ಅಂತ ಏನ್ ಹೇಳ್ತಾರೆ. ಇವತ್ತು ನಾವು ನವದುರ್ಗ ಶಕ್ತಿಯನ್ನ ನಾವು ಆಚರಿಸ್ತಿದೀವಿ ಅಂತ ಸಹ ಇವರು ಹೇಳಿದ್ರು. ನೀವೆಲ್ಲ ನಮ್ಗೆ ಶಕ್ತಿ, ನೀವು ಬಂದು ಒಂದು ಸಹಕಾರ ಕೊಡೋದಾಗ್ಲಿ, ಪ್ರೋತ್ಸಾಹ ಮಾಡೋದಾಗ್ಲಿ ಒಂದು ತಂಡಕ್ಕೆ, ಸ್ನೇಹ ಜೀವಿಗಳಾಗಿ ನಾವೆಲ್ಲರೂ ಕನ್ನಡ ಚಲನಚಿತ್ರರಂಗದಲ್ಲಿ ಕನ್ನಡ ಚಲನಚಿತ್ರ ಅನ್ನೋದು ಚೆನ್ನಾಗಿ ಬರಬೇಕು ಅನ್ನೋ ಒಂದು ಭಾವನೆಯಲ್ಲಿ ಇರ್ತೀವಿ ಅಲ್ಲ, ಅದು ಸಹ ಒಂದು ಪ್ರೀತಿ. ಈ ಒಂದು ಹಂತದಲ್ಲಿ ಇವತ್ತಿನ ದಿನ ಈ ಎಲ್ಲಾ ಪ್ರೀತಿಯನ್ನು ನೋಡಿ ನನಗೆ ಬಹಳ ಖುಷಿ ಆಗ್ತಿದೆ. ಟ್ರೈಲರ್ ತುಂಬಾನೇ ತುಂಬಾ ಅಚ್ಚುಕಟ್ಟಾಗಿ ತುಂಬಾ ಚೆನ್ನಾಗಿ ಬಂದಿದೆ. ಹೇಗೆ ಅಂತ ಹೇಳಿದ್ರೆ, ಮರ್ಫಿ ಅಂದಾಗ ನನಗೂ ಬರ್ಫಿ ಅನ್ನೋದೇ ನೆನಪಾಗುತ್ತೆ. ಬರ್ಫಿ ಒಂದು ಸಿಹಿ ತಿಂಡಿ, ಅದನ್ನ ಜಾಸ್ತಿ ಮೆಲುಕು ಹಾಕಬೇಕು ಅಂತ ಅನ್ಕೋತೀವಿ. ಜಾಮೂನಿನ ಹಾಗೆ ತುಂಬಾ ಸ್ವೀಟ್ ಆಗೂ ಇರೋದಿಲ್ಲ, ಹಾಗಂತ ಸಪ್ಪೆನೂ ಇರೋದಿಲ್ಲ. ಆದ್ರೆ ಬರ್ಫಿ ಅಂತ ನೆನ್ಸ್ಕೊಂಡಾಗ ಹೇಗೆ ಬಾಯಲ್ಲಿ ಇಟ್ಕೊಂಡು ನಂತರ ಅದು ಜಗಿತಾನೆ ಇರಬೇಕು, ತಿಂತಾನೆ ಇರಬೇಕು ಆಗಾಗ ಅಂತ ಅನ್ಸುತ್ತೆ. ಅದೇ ರೀತಿ ಕಾವ್ಯಾತ್ಮಕವಾಗಿ ಸಹ ಟ್ರೈಲರ್ ಕಂಡುಕೊಂಡು ಬಂದಿದೆ. ದೃಶ್ಯಾತ್ಮಕವಾಗಿ ಕ್ಯಾಮ್ರಾಮನ್ ಸರ್ ತುಂಬಾನೇ ಸಾರಿ ಪ್ರದೀಪ್ ಅಲ್ಲ ನಿಮ್ಮ ಹೆಸರು, ಆದರ್ಶ್ ಸರ್ ತುಂಬಾ ಚೆನ್ನಾಗಿ ತೋರಿಸಿದಿರಾ ನೀವು ನಿಮ್ಮ ಪಾತ್ರಧಾರಿಗಳನ್ನ, ತುಂಬಾನೇ ಖುಷಿ ಆಯ್ತು. ನೋಡೋಣ, ನನಗೂ ಎಲ್ಲಾದರೂ ಫ್ರೇಮ್ ಇಡೋದಕ್ಕಾದ್ರೆ ನನಗೊಂದ್ಸತಿ ಹಿಡಿ ಅನ್ನೋ ಅಷ್ಟು ಅಚ್ಚುಕಟ್ಟಾಗಿ ಕಾಣಿಸ್ತಿದೆ. ಹಾಗೆ ನಿರ್ದೇಶಕರು ಬಹಳ ವಿಭಿನ್ನವಾಗಿ ಕಾಣಿಸ್ತಾ ಇದೆ ಕಥೆ, ನೀವು ಸಹ ಅದರಲ್ಲಿ ಭಾಗಿಯಾಗಿದ್ದೀರಂತೆ. ಪ್ರಭು ಅವರನ್ನ ನಾನು ಆದಷ್ಟು ಭೇಟಿ ಮಾಡಿಲ್ಲ, ಒಂದ್ಸರ್ತಿ ಅಥವಾ ಎರಡು ಬಾರಿ ನಾನು ಭೇಟಿ ಮಾಡಿದ್ದೀನಿ. ಆದ್ರೆ ನಿಮ್ಮ ಕಣ್ಗಳಲ್ಲಿ ಜಾಸ್ತಿ ಕನಸುಗಳು ಕಾಣಿಸುತ್ತೆ, ಜಾಸ್ತಿ ಅದ್ರ ಮೇಲೆ ಕೆಲಸ ಮಾಡಿದೀರಾ ಅಂತ ಕಾಣಿಸುತ್ತೆ. ತುಂಬಾ ಅಂದ್ರೆ ತುಂಬಾ ಒಳ್ಳೇದಾಗ್ಲಿ, ನಿಮ್ಗೆ ಭಗವಂತನ ಕೃಪಾ ಕಟಾಕ್ಷ ಯಾವಾಗ್ಲೂ ನಿಮ್ಮಲ್ಲಿ ಇರ್ಲಿ ಅಂತ ಆಶಿಸ್ತೀನಿ. ನೀವಿಬ್ರು ತುಂಬಾ ಮುದ್ದಾಗಿ ಕಾಣಿಸ್ತಾ ಇದೀರಾ, ಒಬ್ಬರಿಗಿಂತ ಒಬ್ರು ಕಾಂಪಿಟೇಷನ್ ಅಲ್ಲಿ ಆಕ್ಟಿಂಗ್ ಮಾಡಿದ ಹಾಗೆ ಕಾಣಿಸ್ತಾ ಇದೆ. ನಾನು ಕುತೂಹಲದಿಂದ ಕಾಯ್ತಾ ಇದ್ದೀನಿ ಅಕ್ಟೋಬರ್ 18 ಯಾವಾಗ ಆಗುತ್ತೆ ಅಂತ. ಎಲ್ಲರಿಗೂ ಬಂದಿರೋ ಎಲ್ರಿಗೂ ಧನ್ಯವಾದಗಳು, ಖುಷಿ ಆಯ್ತು ನಿಮ್ಮನ್ನೆಲ್ಲರನ್ನು ಭೇಟಿ ಮಾಡಿ. ಮರ್ಫಿ ಖುಷಿ ಆಯ್ತು, ಮರ್ಫಿ ಸಿನಿಮಾಗೆ ಒಳ್ಳೇದಾಗ್ಲಿ. ಮರ್ಫೀಸ್ ಲಾ ಪ್ರಕಾರ ಏನ್ ಹೇಳ್ತಾರೆ, ತಪ್ಪಾಗಬಹುದಾದ ಯಾವುದಾದರೂ ತಪ್ಪಾಗುವುದು ಅಂತ ಹೇಳ್ತಾರೆ. ಅದರ ಪ್ರಕಾರ ಏನಾದ್ರೂ ಚಿತ್ರವನ್ನ ಬರ್ದಿದ್ರೋ ಏನೋ ನನಗೆ ಗೊತ್ತಿಲ್ಲ. ಹಾಗಾಗಿ ಸಂದರ್ಭಗಳು ಸಮಯ ಅಂತ ಬಂದಾಗ ಚಿತ್ರದಲ್ಲಿ ಆಚೆ ಈಚೆ ಏನೋ ಕಥೆಯಲ್ಲಿ ಓ ಇದಾಗ್ಬಾರ್ದಿತ್ತು, ನನ್ ಗೊತ್ತಿತ್ತು ಇದಾಗುತ್ತೆ ಅಂತ ಅನ್ನೋ ಅಂತ ತಪ್ಪುಗಳು ಸಾಕಷ್ಟು ಇರುತ್ತೆ. ಅಂದ್ರೆ ಸಂದರ್ಭಕ್ಕೆ ತಕ್ಕ ಹಾಗೆ ಅದೇ ಒಂಥರ ಮಜಾ ಕೊಡೋದು ಪ್ರೇಕ್ಷಕರಿಗೆ. ಹಾಗೆ ಇರ್ಲಿ ಚಲನಚಿತ್ರ, ಕ್ಯೂರಿಯಾಸಿಟಿ ತುಂಬಾನೇ ಜಾಸ್ತಿ ಇದೆ, ಒಳ್ಳೇದಾಗ್ಲಿ ಎಲ್ರಿಗೂ ಅಷ್ಟೇ ಇಡೀ ತಂಡಕ್ಕೆ. ರಜತ್ ಅವರ ಖುಷಿ ಆಯ್ತು ನಿಮ್ಮ ಹಾಡನ್ನ ಕೇಳಿ, ನಮ್ಮ ಇಬ್ಬನಿಯಲ್ಲೂ ಸಹ ಹಾಡಿದಿರಾ, ನಿಮ್ಮ ಧ್ವನಿ ಅಚ್ಚುಕಟ್ಟಾಗಿದೆ, ತುಂಬಾ ಚೆನ್ನಾಗಿದೆ.
ಹಾಡ್ತಾ ಇರಿ. ಎಲ್ಲಾ ತಂತ್ರಜ್ಞರಿಗೆ ನನ್ನ ಹೃತ್ಪೂರ್ವಕವಾದ ಅಭಿನಂದನೆಗಳು. ಒಳ್ಳೇದಾಗ್ಲಿ ಎಲ್ರು. ಥ್ಯಾಂಕ್ ಯು.